ಕೋಪ ಬರುತ್ತಾ ಬೇಜಾರಾಗುತ್ತಾ ಸುದೀಪ್ ಸರ್? ಈಗ ನಿನ್ನೆ ಮೊನ್ನೆಲ್ಲೋ ಕಟ್ಟನ್ನೆಲ್ಲ ಕಟ್ ಮಾಡಿದ್ರಂತೆ, ಅಥವಾ ಇನ್ನೇನೋ ಏನೋ ರಾಂಗ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ರೂಮರ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ನೀವು ಡೈಜೆಸ್ಟ್ ಮಾಡ್ಕೋತೀರಿ ಅಥವಾ ಅದನ್ನು ಹೇಗೆ ಅದನ್ನು ರಿಸೀವ್ ಮಾಡ್ಕೋತೀರಿ? ಯಾಕಂದರೆ ತಮ್ಮ ಕೋಪ ನೋಡಿದ್ದೀನಿ ಕೆಲವು ಸಂದರ್ಭದಲ್ಲಿ, ತುಂಬ ವರ್ಷಗಳು ನಾನು ಫಾಲೋ ಮಾಡಿದ್ದೀನಿ, ಬಟ್ ಇಷ್ಟೊಂದು ತಾಳ್ಮೆ ಅಥವಾ ಪಾಪ ಅನಿಸುತ್ತೆ ಸರ್. ಅಂದರೆ ಅವ್ರ ಬದುಕಿನ ನನಗೆ ಅದು ಮುಡಿಪಿಟ್ಟಿದ್ದಾರಲ್ಲ ಸರ್, ನನ್ನ ಹೆಂಡತಿ ಅಲ್ಲ, ನನಗೆ ಒಡ ಹುಟ್ಟಿದವರಲ್ಲ, ನನ್ನ ಫ್ಯಾನ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ನನಗೆ. ಬಟ್ ಅವ್ರ ಲೈಫೇ ನನಗೆ ಮುಡಿಪಿಟ್ಟಿದಾರಲ್ಲ ಸರ್. ನಾನು ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ಒಂದು 3 ತಿಂಗಳಿಂದ ಎಲ್ಲ ಕೂತು ಪ್ರಿಪರೇಷನ್ಸ್ ನಡೆದು ಎಲ್ಲ ಆಗ್ತಾಯಿದೆ ಅಂದಾಗ ಖುಷಿ ಆಗುತ್ತೇನೋ. ಹೌದು ಪಾಪ, ಇಷ್ಟೆಲ್ಲ ಮಾಡ್ತಾರಲ್ಲ ನನಗೋಸ್ಕರ, ಅವ್ರ ಜೀವನನೇ ತ್ಯಾಗ ಮಾಡಿ ರನ್ನಿಂಗ್ ರೇಸಲ್ಲಿ ಓಡೋದು ಬಿಟ್ಬಿಟ್ಟು ತಿರುಗಿಬಿಟ್ಟು ನಾನೆಲ್ಲಿದ್ದೀನಿ ಇವನು ಏನು ಮಾಡಬೇಕು ಅನ್ಬೇಕಾರೆ ನನಗೆ ತಲೆನೇ ಕೆಡಿಸ್ಕೊಳ್ಳ ಸರ್. ಕೋಪ ಬರೋದು ಸರ್ ಒಂದು ಟೈಮಲ್ಲಿ, ಇವಾಗ ಪಾಪ ಅನಿಸುತ್ತೆ ಸರ್ ಅಷ್ಟೇ. ಸರಿ, ಅದು ಯಾರು ಅಂತಲೂ ನನಗೊಂದಿಷ್ಟು. ಈಗ ಕೋವಿಡ್ ಬಗ್ಗೆ ಇದ್ದಂಗೆ ಸರ್, ಕಣ್ಣಿಗೆ ಕಾಣುವಂಥದ್ದು ಯಾವ್ದ್ರ ಬಗ್ಗೆನೋ ಒಂದು ಯುದ್ಧ ಮಾಡ್ಬೋದು, ಕಣ್ಣಿಗೆ ಕಾಣದೆ ಅಂದಿರೋದ್ರಿಂದ ಏನು ಮಾಡೋಕ್ಕಾಗದು ನಾವು? ಕರೆಕ್ಟ್ ಸರ್. ಕೆಲವೊಂದು ಹುಳುಗಳು ಕಾಣಿಸಲ್ಲ ಕಣ್ಣಿಗೆ. ಹ್ಞೂ ಸರ್, ಈಗ ಕಳ್ಳರನ್ನ ಹಿಡಿಬೋದು ಸರ್, ಕಳ್ಳನ ಮಕ್ಕಳನ್ನ ಹೆಂಗೆ ಹಿಡಿತೀರ ಹೆಂಗೆ ಹಿಡಿತೀರ ನೀವು? ನಿಜ ಬಿಟ್ಟಾಗ್ತಾ ಇರಬೇಕು. ಅವ್ರವ್ರ ಕೆಲಸ ಮಾಡಲಿ ಸರ್, ನಾವು ಸಿನಿಮಾನ ನಂಬೋಣ, ನಮ್ಮ ಮೇಕಪ್ನ ನಂಬೋಣ, ನಮ್ಮ ಜನನ ನಂಬೋಣ, ನಮ್ಮ ಪ್ರೀತಿನ ನಂಬೋಣ, ನಮ್ಮ ಆತ್ಮವಿಶ್ವಾಸನ ನಂಬೋಣ. ನಾವು ಯಾವ್ದಕ್ಕೆ ಹುಟ್ಟಿದೀವಿ ಅಂತ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಂಡು ಅದರಿಂದ ಹೋಗೋಣ ಸರ್. ಮಿಕ್ಕಿದ್ದು ಬಿಟ್ಟಾಕಿ.